ಏನೇ ಹೇಳು, ಥಿಯರಿ ಕ್ಲಾಸಲ್ಲಿ ಇವಿ ಇರೋದ್ನೆ ಗುರು. ಮಗ ಏನು ಇದು ಹೊಸ ವಾಚು? ಹ್ಞೂ ಮಗ, ನಿನ್ನೆ ತಗೊಂಡೆ, 3,000 ರೂಪಾಯಿ. ಅಷ್ಟೊಂದಾ? ಹ್ಞೂ. ಆಯ್ತು ಸರ್. ಎದೋಗ್ರೋ ಎದೋಗ್ರೋ, ಗೆಟ್ ಲಾಸ್ಟ್, ಎದೋಗ್ರೋ ಆಚೆ. ಸಾರಿ ಸರ್. ಏನು ಸರಿ, ನಡೀರಿ ಆಚೆ, ನಡೀರಿ ನಡೀರಿ ಸಾರ್. ಸಾರಿ ನಡೀರಿ ಆಚೆ, ಹೋಗ್ರೋ. ಏನಮ್ಮ ಸಮಾಚಾರ? ಏನು ಮಗ ಇದು ಫುಲ್ ಮಿಂಚ್ತಾ ಇದೆಯಾ? ಹಂಗೆಮ್ಮ. ಏನ್ ಸ್ಪೆಷಲ್? ಸ್ಪೆಷಲ್ ಅಂತ ಏನು ಇಲ್ಲ ಮಚ್ಚ, ತುಂಬಾ ದಿನ ಆದ್ಮೇಲೆ ಹೊಸದಾಗಿ ಸ್ನಾನ ಮಾಡ್ದೆ ಅಲ್ವಾ, ಅದಕ್ಕೆ. ನಾನು ಕೇಳ್ತಾ ಇರೋದು ಅದ್ರ ಬಗ್ಗೆ ಅಲ್ಲ, ನೀನು ಹಾಕಿರೋ ಹೊಸ ಶರ್ಟು ಹೊಸ ಪ್ಯಾಂಟು. ಓ ಅದಾ, ಪರ್ಸ್ನಲ್ ಇದ್ದಿದ್ದ ದುಡ್ಡು ಜೈಲ್ ತರ ಫೀಲ್ ಆಗ್ತಿತ್ತು, ಅದಕ್ಕೆ ಅದನ್ನೆಲ್ಲ ರಿಲೀಸ್ ಮಾಡಿ ಇದನ್ನ ತಗೊಂಡೆ. ಅಲ್ಲ ಮಗ, ಲಾಸ್ಟ್ ವೀಕ್ ನೋಡಿದ್ರೆ ವಾಚ್ ಬಗ್ಗೆ ಹೇಳ್ದೆ, ಈ ವೀಕ್ ನೋಡಿದ್ರೆ ಶರ್ಟು ಪ್ಯಾಂಟು ಅಂತ ಇದ್ಯಾ. ಲಾಟ್ರಿ ಗಿಟ್ರಿ ನನ್ನ ಹೊಡಿತಾ ಸ್ವಲ್ಪ ತಳ್ಳು ಈ ಕಡೆ. ಇದು ಒಂಥರ ಲಾಟ್ರಿನೆ, ಬೆಟ್ಟಿಂಗು ಇಂಡಿಯಾದಲ್ಲಿ ಕ್ರಿಕೆಟು ಔಟ್ಡೋರ್ ಗೇಮಲ್ ಫೇಮಸ್ಸು, ಬೆಟ್ಟಿಂಗು ಇಂಡೋರ್ ಗೇಮಲ್ಲಿ ಫೇಮಸ್ಸು. ಒಂಥರ IPL ಸೀಸನ್ ಬಂದರೆ ಹಬ್ಬನೇ. ಅಂದರೆ ದುಡ್ಡು ಮಾಡ್ಬೋದಾ ಚೆನ್ನಾಗಿ? ಹ್ಞೂ, ಆದರೆ ಇದಕ್ಕೆಲ್ಲ ಕ್ರಿಕೆಟ್ ನಾಲೆಡ್ಜ್ ಬೇಕು, ಹಂಗೆ ಲಕ್ ಕೂಡ ಇರಬೇಕು. ಹೌದಾ? ಒಟ್ಟಿನಲ್ಲಿ ಬಂದರೆ ಬೆಟ್ಟ, ಹೋದ್ರೆ ಟಾಟಾ. ಅಂದರೆ ನಾನು ಬೆಟ್ಟಿಂಗ್ ಆಡ್ಬೋದಲ್ವಾ ಮಗ, ದುಡ್ಡು ಮಾಡ್ಬೋದಲ್ವಾ? ನೀನು ಸ್ಟಾರ್ಟ್ ಮಾಡು ಮಚ್ಚಾ, ನಿನ್ನ ಜೊತೆ ನಾನು ಇರ್ತೀನಿ, ಬರಲಾ? ಸರಿ ಮಗ. ಏ ಹಾಯ್ ಮಗ. ಹಾಯ್ ಮಗ, ಏನು ಸಮಾಚಾರ? ಮಗ ಇವತ್ತು ಬೆಂಗಳೂರಲ್ಲಿ ಮ್ಯಾಚ್ ಇದೆ, ಬ್ಯಾಟಿಂಗ್ ಪಿಚ್ ಬೇರೆ, ಪಕ್ಕ RCB ಹೊಡೆಯೋದು. ಒಂದು ಕೆಲಸ ಮಾಡು, ಆಪೋಸಿಟ್ ಟೀಮ್ ಯಾವನೋ ಒಬ್ಬನ್ ಸಿಗ್ತಾನೆ, ಆ ರಾಮ್ಸ್ ಟೋಪಿ ಹಾಕು, 1-2 ಹೋಗು ಹೋಗು. ಆಯ್ತು ಹೋಗು. ಯಾರ್ದು ಗಾಡಿ ಖರಾಬ್ ಆಗಿದೆ? ಸಾಕ್ ಸಾಕ್ ನಿಲ್ಸಮ್ಮ, ದೃಷ್ಟಿ ಬೀಳುತ್ತೆ ನನ್ನ ಗಾಡಿಗೆ. ಮುಚ್ಚ. ಗಾಡಿ ತಗೊಳಕ್ಕೆ ದುಡ್ಡೆಲ್ಲಿಂದ ಬಂತಮ್ಮ? IPL ಅಮ್ಮ. ಚಾಲಾಕಿ ಇದೆಯಾ ನೀನು? ಏ ನಿಂಗೂ ದುಡ್ಡು ಮಾಡೋ ಆಸೆ ಇದೆಯಾ? ಬಾ ಇಲ್ಲಿ ಕೂತ್ಕೋ. ನೀನು ನನ್ನ ಥರ ಗಾಡೀಲಿ ಕಾರಲ್ಲಿ ಓಡಾಡ್ಬೇಕಾ? ಹ್ಞೂ ಮಗ. ನಾನು ನಿನಗೊಂದು ನಂಬರ್ ಕೊಡ್ತೀನಿ, ಅದು ಕಾಲ್ ಮಾಡಿ ನನ್ನ ಹೆಸರು ಹೇಳು, ಹೋಗು, ನಿನ್ನ ಕೆಲಸ ಆಗುತ್ತೆ. ನಾನು ಗಾಡಿ ತಗೋಬೋದಾ? ಗಾಡಿ ಏನೋ, ಕಾರೇ ತಗೋಬೋದು, ನಂಬರ್ ತಗೋ. ಹೇಳು ಮಗ. 9845686945. ದೇವ್ರಣೆಗೂ ದುಡ್ಡು ಮಾಡ್ಬೋದಾ? ಆರಾಮಾಗಿ ಮಾಡ್ಬೋದು, ಹೋಗ. ಕಳ್ಳ. ಆಲ್ ದ ಬೆಸ್ಟ್ ಮಗ. ಹಲೋ 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 ಬಾಸು ಬಾಸು. Here we go. It's big. Yes indeed. It's another yes bank maximum. ಹಲೋ, 3,000 ರೂಪಾಯಿನಾ? ಓಕೆ ಬಾಸು, ಬಂದು ಕಲೆಕ್ಟ್ ಮಾಡ್ಕೋತೀನಿ. ಹನಿ ಹನಿ ಸೇರಿದರೆ ಹಳ್ಳ ಅಂದ್ಕೊಂಡು ಚಿಕ್ಕ ಪುಟ್ ಬೆಟ್ಟಿಂಗ್ ಆಡ್ಕೊಂಡು ಇದ್ದಿದ್ದರೆ ಇನ್ನೂ ಆ ಚಿಲ್ಲರೆ ಪಲ್ಲೆ ಗಳಿಸೋದ್ರಲ್ಲೇ ಜೀವನ ಆಗೋಗಿರೋದು. ಇವಾಗೇನಿದ್ರು ನದಿ ನದಿ ಸೇರಿದರೆ ಸಮುದ್ರ ಅನ್ನೋ ಕಾನ್ಸೆಪ್ಟಲ್ಲಿ ಬಾಳ್ತಾ ಇದ್ದೀನಿ. ಒಂಥರ ಚೆನ್ನಾಗಿದೆ ಲೈಫು. ಬೇಸಿಗೆ ಕಾಲದಲ್ಲೂ ಬೆಂಗಳೂರಲ್ಲಿ ಮಳೆ ಬಂದಂಗೆ ಆಗಿದೆ. ಬಸ್ಸು ಏನು ಬಸ್ಸು ಇಷ್ಟು ಕಮ್ಮಿ ಮಾತಾಡ್ತಿದ್ದೀರಾ? 2% ಅದು ಜಾಸ್ತಿ ಮಾಡಿ ಬಸ್ಸು. ಆಗಲ್ಲ. 700 ರೂಪಾಯಿಗೆ 2,000 ರೂಪಾಯಿ ಹಾಕೋರೆ, ನಾವು ಬಡೂರು, ಎಲ್ಲಿಗೆ ಹೋಗೋಣ? ಸುವರ್ ಮುಂಡೆ ಮಕ್ಕಳರ. ಏನೋ ಮಗ, ಅರ್ಜೆಂಟಾಗಿ ಬರೋಕೆ ಹೇಳ್ದೆ, ಏನು ಸಮಾಚಾರ? ಏನಿಲ್ಲ ಮಗ, ಮೊನ್ನೆ ಅಂತ ಆಡಿದ ಬೆಟ್ಟಿಂಗ್ ಮ್ಯಾಚ್ ಸೋಲ್ತಾ ಇದ್ದೀನಿ.
ಲಕ್ ಕೈ ಕೊಡ್ತೈತೆ ಮಗ. ಯಾಕೋ ನನ್ನ ಟೈಮ್ ಸರಿಯಿಲ್ಲ ಅನಿಸ್ತಿದೆ. ಯಾವುದು ಕೈ ಹಿಡಿತಾ ಇಲ್ಲ, ಎಲ್ಲ ಉಲ್ಟಾ ಹೊಡಿತಾ ಇದೆ. ದುಡ್ಡಿಲ್ಲದೆ ಬೆಟ್ಟಿಂಗ್ ಆಡೋಕ್ಕೋಗಿ ಆ ಬೆಟ್ಟದಷ್ಟು ಸಾಲ ಹೋಗಿದೆ ಮಗ. ನಿಂಗೆ ಇವಾಗ ಬ್ಯಾಡ್ ಟೈಮ್ ಇದೆ ಅಷ್ಟೇ, ದುಡ್ಡು ಬರುತ್ತೆ ಹೋಗುತ್ತೆ, ಯು ಡೋಂಟ್ ವರಿ. ಬಾ ಎಣ್ಣೆ ಹಾಕೋಣ, ಬಾ ಎಣ್ಣೆ ಹಾಕೋ ಟೈಮಲ್ಲಿ ತಲೆಯಲ್ಲಿರೋ ಟೆನ್ಷನ್ಗಳನ್ನೆಲ್ಲ ಕಿಕ್ಔಟ್ ಮಾಡ್ಬಿಡ್ಬೇಕು, ಇಲ್ಲ ಅಂದರೆ ಎಣ್ಣೆ ಕಿಕ್ ಕೊಡಲ್ಲ. ನಂಗೆ ಅಭ್ಯಾಸ ಇಲ್ಲ ಮಗ. ನೀನು ಇದೆಲ್ಲ ಅಭ್ಯಾಸ ಮಾಡ್ಕೋಬೇಕು ಮಗ. ಬಾ ಬಸು, ಇದೊಂದು ಮ್ಯಾಚ್ ಆಡ್ಸಿ ಬಸು. ಕಿಕ್ ಮುಚ್ಕೊಂಡು ಹೋದ ವರ್ಷದ ಬಾಕಿ ಕ್ಲಿಯರ್ ಮಾಡೋ ಫಸ್ಟು. ಇಂಟ್ರೆಸ್ಟಿಂಗ್ ಮ್ಯಾಚ್ ನಡೀತಾ ಇದೆ. ಮಗ ಎರಡು ದಿನ ನಾನು ಊರಲ್ಲಿ ಇರಲ್ಲ, ನನ್ನ ಬೈಕು ನನ್ನ ಗರ್ಲ್ ಫ್ರೆಂಡ್ ಇದ್ದಂಗೆ ಹುಷಾರಾಗಿ ನೋಡ್ಕೊ ಮಚ್ಚ. ನಿನ್ ಗರ್ಲ್ ಫ್ರೆಂಡ್ ನನ್ನ ಗರ್ಲ್ ಫ್ರೆಂಡ್ ಇದ್ದಂಗಲ್ವಾ? ಏನಿಲ್ಲ ಏನಿಲ್ಲ ಮಚ್ಚ, ಬೈಕ್ ನೋಡ್ಕೊಂತೀನಿ. ಹಾಂ ಆರ್ ಸಿ ಬಿ ಅವ್ರು ಸಖತ್ತಾಗಿ ಬಾರಿಸ್ತಾವ್ರೆ ಅಲ್ವಾ, ಅದಕ್ಕೆ ಮಚ್ಚ ಮ್ಯಾಚ್ ನೋಡ್ತಾ ಈ ಸಲ ಕಪ್ ನಮ್ದೆ. ಹಾಂ ಬರಲ್ಲ. ಸರಿ ಸರಿ ಸರಿ. ಗುರು ಗುರು ನಂದಲ್ಲ ಗುರು, ಗಾಡಿ ನನ್ನ ಫ್ರೆಂಡು ಗುರು. ಗುರು ಬಿಡು ಗುರು, ಗುರು ಗುರು ಇಳಿಯೋ ಬಿಡು ಗುರು, ಇಳಿಯೋ ಕೆಳಗೆ ಇಳಿಯಲೇ. ಗುರು ನಂದಲ್ಲ ಗುರು, ಗಾಡಿ ನನ್ನ ಫ್ರೆಂಡು ಗುರು. ಬಿಟ್ಬಿಡು ಗುರು, ನಾಳೆ ದುಡ್ಡು ಕೊಡ್ತೀನಿ ಗುರು. ತಗೊಳ ಗುರು, ಬಿಟ್ಬಿಡು ಗುರು, ಗುರು ಗುರು. ಗಾಂಡು ನನ್ನ ಮಗ, ಗಾಡಿ ಕಿತ್ಕೊಂಬಿಟ್ಟ. ನೂರು ರೂಪಾಯಿ ಶೂ, ನೂರು ರೂಪಾಯಿ ಸರ್ ತಗೊಳ್ಳಿ ಸರ್, ನೂರು ರೂಪಾಯಿ ಚೆನ್ನಾಗಿದೆ ಸರ್ ತಗೊಳ್ಳಿ ಶೂ. ನೂರು ರೂಪಾಯಿ ಶೂ ಸರ್ ತಗೊಳ್ಳಿ ಸರ್, ಚೆನ್ನಾಗಿದೆ ಶೂ. ನೂರು ರೂಪಾಯಿ ಬ್ರ್ಯಾಂಡೆಡ್ ಸರ್, ಬ್ರ್ಯಾಂಡೆಡ್ ಚಿಂದಿಯಾಗಿದೆ ತಗೊಳ್ಳಿ ಸರ್. ನೂರು ರೂಪಾಯಿ ಶೂ, ನೂರು ರೂಪಾಯಿ ಸರ್ ತಗೊಳ್ಳಿ ಸರ್, ನೂರು ರೂಪಾಯಿ ಚೆನ್ನಾಗಿದೆ ಸರ್. ನೂರು ರೂಪಾಯಿ ಸರ್, ನೂರು ರೂಪಾಯಿ ಸಲ ಕ್ರಪ್ ನಮ್ದೇ
again with a special knock. Here he goes, it's a smash at flat six. Hey, super! He's looking for the second. ಆರ್ಸಿಬಿ ಹೊಡೆಯಲ್ಲ ಬಿಡ. ಏಯ್ ಏನ ಅಂದೆ? ಆರ್ಸಿಬಿ ಹೊಡೆಯಲ್ಲ ಅಂದ. ಏಯ್, ಈ ಸಲ ಆರ್ಸಿಬಿನ ಗೆಲ್ಲದು. ಈ ಸಲ ಮಗ ನಮ್ದೇ ಆರ್ಸಿಬಿ ಬಲ್ಲ ಆಡ್ತೀಯಾ ಬೆಟ್ಟಿಂಗು? ಆರ್ಸಿಬಿ ಮೇಲೆ ದುಡ್ಡು ಕಟ್ಟಿದ್ದೀನಿ, ಒಳಗೆ ಬಿಡ್ರೋ, ಮ್ಯಾಚ್ ನೋಡಬೇಕು, ಒಳಗೆ ಬಿಡೋ ಬಿಡೋ. ಏಯ್, ಬ್ಯಾಟಿಂಗ್ ಕಣೋ. ಹಾಂ, ಯಾವ್ದು ಆಡ್ತೀಯ? 1:10 ಕೊಡ್ತಾರೆ. ಹಾಂ ಹಾಂ, ಸರಿ. ಏನಾಯ್ತು ನಿನಗೆ? ಮೇಲ್ ಮಲಗಿದ್ದೊಂದು ಕೆಳಗ್ಯಾವಾಗ ಮಲ್ಕೊಂಡೆ? ಏಯ್, ಬೆಟ್ಟಿಂಗ್ ಆಡೋ ಗುಂಗಲ್ಲಿ ಫ್ರೆಂಡ್ ಕೆಳಗೆ ಬಿದ್ದನೋ ಮೇಲೆದ್ನೋ ಏನೂ ಗೊತ್ತಾಗಲ್ಲ ನಿಂಗೆ. ನಂಗೆ ಕನ್ಸಲ್ಲೇ ಇಂಥ ಗತಿ, ನೀನು ನಿಜವಾಗ್ಲೂ ಹಿಂಗೆ ಆಗುತ್ತಿದ್ರೆ ಹೆಂಗಪ್ಪ? ಹೊಡಿತಾನೆ ಕೊಹ್ಲಿ, ಹೊಡಿತಾನೆ, ಬಿಡಲ್ಲ ಸುಬ್ಬಿ, ಹೊಡ್ದೆ ಹೊಡಿತಾನೆ. ಏಯ್, ಇವೆಲ್ಲ ಬಿಡ್ರು, ನಾವು ಸಂಪಾದನೆ ಮಾಡಿರೋ ದುಡ್ಡೇ ನಮ್ಮ ಜೊತೆ ಕೊನೆವರೆಗೂ ಬರಲ್ಲ. ಇರೋದು 4 ದಿನ ಇರಲಿ, ಒಳ್ಳೆತನ. ನೀನೇನೇ ಹೇಳು ಮಗ, ಈ ಸಲ ಕಪ್ ನಮ್ದೇ.